ನೂರು ವರ್ಷಗಳಿಂದ ಆಟೋಮೋಟಿವ್ ಇಂಡಸ್ಟ್ರೀಲಿ ತುಂಬ ಇನೋವೇಟಿವ್ ಐಡಿಯಾಸ್ ತೊಗೊಂಬಂದಂಥ ಒಂದು ಆಟೋಮೇಕರ್. ಫ್ರಾನ್ಸಿಂದ ಬರ್ತಾರೆ ಇವರು. 1919 ಇಂಡಸ್ಟ್ರೀಲಿದ್ದಾರೆ. ಇಂಡಿಪೆಂಡೆಂಟ್ ಸಸ್ಪೆನ್ಷನ್ ಆಗಿರ್ಬೋದು, ಮೋನೋಕಾಕ್ ಚಾಸಿ ಆಗಿರ್ಬೋದು, ಇದನ್ನೆಲ್ಲ ತಂದಂಥವರು ಇದೇ ಬ್ರ್ಯಾಂಡ್. ಯಾವ ಬ್ರ್ಯಾಂಡ್ ಅಂದರೆ ನಮ್ಮ ಹತ್ರ ಇರೋಂಥ ಇವತ್ತಿನ ಸಿಟ್ರೋಎನ್. ಸಿಟ್ರೋಎನ್ ಅಂತ ಪ್ರೊನೌನ್ಸ್ ಮಾಡ್ತಾರೆ ಇದನ್ನು. ಮೊದಲು ಸಿಟ್ರೋಎನ್ನ ಭಾರತಕ್ಕೆ ಹಾಗೂ ಕರ್ನಾಟಕಕ್ಕೆ ಸುಸ್ವಾಗತ ಮಾಡೋಣ. ಇವತ್ತು ನಮ್ಮ ಹತ್ರ ಅವರ ಹೊಸ ಆಫರಿಂಗ್ C5 ಏರ್ಕ್ರಾಸ್ ಅನ್ನೋ ಒಂದು ಪ್ರೀಮಿಯಂ SUV ಇದೆ. ಹೇಗಿದೆ ನೋಡೋಣ ಬನ್ನಿ. ನನ್ನ ಹೆಸರು ಶ್ರೀಗಂಧ್, ಫ್ಲೈವೀಲ್ ಕನ್ನಡಗೆ ಸುಸ್ವಾಗತ. ಇದೊಂದು 4.5 meter ಲೆಂತ್ ಇರುವಂಥ SUV. ಸಿಟ್ರನ್ ಅವರು ಅವರ ವೈಡ್ ಬಾಡಿ ಹಾಗೂ ಸ್ಪೇಷಿಯಸ್ ಕ್ಯಾಬಿನ್ಗೆ ತುಂಬ ಪ್ರಸಿದ್ಧ. ಅದೆಲ್ಲ ಹೇಗಿದೆ ನೋಡೋಣ. ಮೊದಲು ಶುರು ಮಾಡೋಣ ಡಿಸೈನಿಂದ. ಹಿಂಗೆ ಓವರ್ಆಲ್ ಡಿಸೈನ್ ಎಲಿಮೆಂಟ್ಸ್ ನೋಡೋಕೆ ಬಂದಾಗ ಒಂದು ಫಂಕಿ ಲುಕ್ಕಿಂಗ್ SUV ಥರ ಕಾಣುತ್ತೆ ಇದು. ಲಾಟ್ ಆಫ್ ಯುನೋ ಸ್ಕೂಪ್ಸ್ ಅದು ಇದು. ಫಾರ್ ಎಕ್ಸಾಂಪಲ್, ಮುಂದೆಯಿಂದ ಶುರು ಮಾಡಬೇಕಾದ್ರೆ ಬಾನೆಟಲ್ಲಿ ನೀವೆರಡು ಸ್ಕೂಪ್ ನೋಡ್ಬೋದು. ದಟ್ ಲುಕ್ಸ್ ರಿಯಲಿ ಮಾಚೋ. ಈವನ್ ದ ಗ್ರಿಲ್ ತುಂಬ ಡಿಫ್ರೆಂಟ್ ಆಗಿದೆ. ಇವಾಗ ಇರೋ ಟ್ರೆಂಡು ಮೇಲೆ LED DRLs, ಕೆಳಗಡೆ ಹೆಡ್ಲ್ಯಾಂಪ್ಸ್ ಬರುತ್ತೆ. ಹೆಡ್ಲ್ಯಾಂಪ್ಸ್ ಇದರಲ್ಲಿ ಹ್ಯಾಲೋಜನ್ ಹೆಡ್ಲ್ಯಾಂಪ್ಸ್ ಬರುತ್ತೆ. ಹಾಗೆಯೇ ಗ್ರಿಲ್ ಕೂಡ ಮೇಲ್ ಎರಡು ಲೈನು. ಆ್ಯಂಡ್ ಸಿಟ್ರೋಯಿಂದು ಲೋಗೋ ಏನಿದೆ ಅದರದ್ದು ಎರಡು ಕ್ರೋಮ್ ಟಿಪ್ ಗೋಸ್ ಆಲ್ ದ ವೇ ಟಿಲ್ ದಿ ಎಂಡ್ ಆಫ್ ದಿ DRLs ಕಮ್ ಇಂಡಿಕೇಟರ್ಸ್. ಹಾಗೆ ಕೆಳಗಡೆ ಬರ್ತಾ ನಿಮಗೆ ಫಾಸ್ ಕಿಡ್ ಪ್ಲೇಟ್ ಬರುತ್ತೆ, ಏರ್ ಇಂಟೇಕ್ ಬರುತ್ತೆ. ಇದರಲ್ಲೂ ಸೇಮ್ ಬಾಡಿ ಕಲರ್ಡ್ ಎಲಿಮೆಂಟ್ಸ್ ಬರುತ್ತೆ. ಇದರಲ್ಲೂ ಫಂಕಿಯರ್ ಆಪ್ಷನ್ಸ್ ಕೂಡ ಇದೆ, ರೆಡ್ ಎಲ್ಲ ಬರುತ್ತೆ ವೈಟಲ್ಲಿ. ಹಾಗೆ ಒಂದು ಫೇಕ್ ಇಂಟೇಕ್ ಕೂಡ ಇದೆ ಇಲ್ಲಿ. ಕೆಳಗಡೆ ಫಾಗ್ ಲ್ಯಾಂಪ್ಸ್ ಬರುತ್ತೆ. ಸೊ ಓವರ್ಆಲ್ ಡಿಸೈನ್ ನೀವು ನೋಡಿದ್ರೆ ಮುಂದಗಡೆ ಒಂದು ಬಲ್ಕಿ ಯೆಟ್ ಸೊಫಿಸ್ಟಿಕೇಟೆಡ್ ಲುಕ್ ಥರ ಕಾಣುತ್ತೆ. ದಟ್ಸ್ ಅ ನೈಸ್ ಡಿಸೈನ್ ಎಲಿಮೆಂಟ್. ಸೈಡಿಗೆ ಬರ್ತಿದ್ದಂಗೆ ನಿಮಗೆ ಹ್ಯೂಜ್ ವೀಲ್ ಆರ್ಚಸ್ ವಿತ್ ಮ್ಯಾಸಿವ್ ವೀಲ್ಸ್, ಅಲೋ ವೀಲ್ಸ್ ಬರುತ್ತೆ. ಎರಡು ವೇರಿಯಂಟ್ ಇದೆ, ಫೀಲ್ ಮತ್ತು ಇನ್ಸ್ಪೈರ್. ಅದ್ರದ್ದು ಏನೇನು ಡಿಫ್ರೆನ್ಸಸ್ ಅಂತ ಕೂಡ ಹೇಳ್ತೀನಿ. ಹಾಗೆಯೇ ಹಿಂದೆ ಬರ್ತಾ ನಿಮಗೆ ಇದರಲ್ಲಿ ಡ್ಯುಯಲ್ ಟೋನ್ ಪೇಂಟ್ ಇದೆ. ಸೊ ಕೆಳಗಡೆ ಒಂದು ಕಲರ್, ಮೇಲೊಂದು. ನಿಮಗೆ ಬಂಪ್ಸ್ ಕೂಡ ಕಾಣುತ್ತೆ, ಸೇಮ್ ಎಲಿಮೆಂಟ್ ಮುಂದೆ ಏನಿದೆ ಅದೇ ಥರ ವಿತ್ ಗಾರ್ನಿಶ್, ಕಲರ್ಡ್ ಗಾರ್ನಿಶ್. ಆಮೇಲೆ ನಿಮಗೆ ರೂಫ್ ರೈಲ್ಸ್ ಇದೆ. ಪ್ರಾಬಬ್ಲಿ ಈ ರೂಫ್ ರೈಲ್ಸ್ ಫಂಕ್ಷನಲ್ ಇಲ್ಲ, ಬಿಕಾಸ್ ಇಟ್ ಇಸ್ ಟೂ ಗ್ಲಾಸಿ ಆ್ಯಂಡ್ ಇಟ್ ಲುಕ್ಸ್ ಫ್ರಜೈಲ್. ಜೊತೆಲೇ ಹ್ಯೂಜ್ ಡೋರ್ಸ್ ಬರುತ್ತೆ. ಫ್ರಂಟ್ ಡೋರ್ ಕೂಡ ದೊಡ್ಡದಿದೆ, ರೇರ್ ಡೋರೂ ಹ್ಯೂಜ್ ಇದೆ. ಸೊ ಇನ್ಗ್ರೆಸ್ ಈಗ್ರೆಸ್ ಈಸಿಯಾಗೇ ಇರುತ್ತೆ. ಹಾಗೆ ಹಿಂದೆ ಬರ್ತಿದ್ದಂಗೆ ನಿಮಗೆ ಆ ಕ್ರೋಮ್ ಎಲಿಮೆಂಟ್ ಕಂಪ್ಲೀಟ್ ಒಂದು ಟರ್ನ್ ತೊಗೊಂಡು ಮುಂದೆವರೆಗೂ ಹೋಗುತ್ತೆ. ಸೊ ವಿಂಡೋಸ್ ಕೂಡ ಡೀಸೆಂಟ್ಲಿ ಸೈಜ್ಡ್. ಸೊ ರೂಮಿ ಫೀಲ್ ಇದೆಯಾ ಒಳಗಿಂದ ನೋಡಿ ಹೇಳೋಣ. ಲಾಸ್ಟ್ ಕ್ವಾರ್ಟರ್ ಪ್ಯಾನಲ್ ಕೂಡ ಚಿಕ್ಕದಾಗಿದೆ, ಬಟ್ ಬಲ್ಕಿ ರೇರ್ ವೀಲ್ ಆರ್ಚ್ ಅಗೇನ್ ವಿತ್ ಕ್ಲಾಡಿಂಗ್ ಆ್ಯಂಡ್ ಹ್ಯೂಜ್ ವೀಲ್ಸ್. ಹಿಂದೆ ಬರ್ತಿದ್ದಂಗೆ ನಿಮಗೆ ಟೈಲ್ ಲ್ಯಾಂಪ್ಸಲ್ಲಿ LED ಟೈಲ್ ಲ್ಯಾಂಪ್ಸ್ ಬರುತ್ತೆ. ಕಂಪ್ಲೀಟ್ 4 ಎಲಿಮೆಂಟ್ಸ್ ಇದೆ, ಹಾಗೂ ಒಂದು 3D ಎಫೆಕ್ಟ್ ಕೂಡ ಇದೆ. ಸೊ ಇದು ಚೆನ್ನಾಗಿ ಕಾಣುತ್ತೆ. ಆಮೇಲೆ ನಿಮಗೊಂದು ಸ್ಪಾಯ್ಲರ್ ಥರ ಎಲಿಮೆಂಟ್ ಬರುತ್ತೆ. ಜೊತೆಯಲ್ಲೇ ಸಿಟ್ರೋಯಿನ್ ಬ್ರ್ಯಾಂಡಿಂಗ್ ದೊಡ್ಡದಾಗಿ. ಆಮೇಲೆ C5 ಏರ್ಕ್ರಾಸ್ ಗಾಡಿಯ ಹೆಸರು. ರೇರ್ ಕೂಡ ನಿಮಗೆ ಸಿನ್ಸ್ ಇಟ್ಸ್ ಪ್ರೀಮಿಯಂ ಆಫರಿಂಗ್ ರೇರ್ ವೈಪರ್ಸ್ ಎಲ್ಲ ಬರುತ್ತೆ. ಹಾಗೆಯೇ ನಿಮ್ಗೆ ಇಲ್ಲೂ ಕೂಡ ಸ್ಕಿಡ್ ಪ್ಲೇಟ್ ಥರ ಬರುತ್ತೆ ವಿತ್ ಬ್ಲ್ಯಾಕ್ ಎಲಿಮೆಂಟ್ಸ್. ಹಾಗೆ ಎರಡು ಡಮ್ಮಿ ಎಕ್ಸಾಸ್ಟ್ ಇದು ಕೂಡ ಇದೆ. ನೋಡೋಕ್ಕೆ ಚೆನ್ನಾಗಿ ಕಾಣುತ್ತೆ. ಓವರ್ಆಲ್ ಬ್ಯಾಕ್ ಸ್ವಲ್ಪ ಸ್ಕ್ವೇರಿಶ್ ಆಗಿದ್ದರೂ ಕೂಡ ಗಿವ್ಸ್ ಯು ಅ ಗುಡ್ ಫೀಲ್. ಅಗೇನ್ ಏರ್ ಇಂಟೇಕ್ ಥರದ್ದು ಸ್ಕೂಪ್ಸ್ ಇಲ್ಲಿದೆ ಎರಡು ಡಮ್ಮಿ. ಸೊ ಓವರ್ಆಲ್ ಡಿಸೈನ್ ನೀವು ನೋಡೋಕ್ಕೆ ಬಂದಾಗ ಇಟ್ಸ್ ಅ ವೆರಿ ಫಂಕಿ ಲುಕಿಂಗ್ ಕಾರ್. ಡಿಫ್ರೆಂಟ್ ಫ್ರಮ್ ದಿ ಯೂಶುವಲ್ ರನ್ ಆಫ್ ದ ಮಿಲ್ ಡಿಸೈನ್ಗಳೇನೇನಿದೆ. ಸ್ವಲ್ಪ ಚಾಲೆಂಜಿಂಗ್ ಆಗೂ ಇದೆ. ಹೇಗಿಷ್ಟ ಆಗುತ್ತೆ ನಿಮಗೇನಾದರೂ ಚೆನ್ನಾಗಿ ಅನ್ನಿಸ್ತಾ, ಆ ಎಲಿಮೆಂಟ್ಸ್ ಏನು ಚೆನ್ನಾಗಿ ಅನಿಸಿದೆ ಕಾಮೆಂಟ್ಸಲ್ಲಿ ಹಾಕಿ. ಸೊ ನಿಮಗೆ 5-seater SUV ಇದು. ಸೊ ಬೂಟ್ ಸ್ಪೇಸ್ ಆಬ್ವಿಯಸ್ಲಿ ಜಾಸ್ತಿ ಇರುತ್ತೆ. ಹೇಗಿದೆ ನೋಡೋಣ. ನಿಮ್ಗೆ ಅಪ್ರಾಕ್ಸಿಮೇಟ್ಲಿ 580 liters ಆಫ್ ಬೂಟ್ ಸ್ಪೇಸ್ ಸಿಗುತ್ತೆ. ಇಲ್ಲಿ ಎರಡು ಕ್ಯಾಮ್ರಾ ಇಟ್ಟಿದ್ದೀವಿ ಸದ್ಯಕ್ಕೆ. ಕೆಳಗಡೆ ಸ್ಪೇರ್ ವೀಲ್ ಬರುತ್ತೆ, ಹಾಗೆಯೇ ಮೇಲ್ ಪಾರ್ಸೆಲ್ ಟ್ರೇ ಬರುತ್ತೆ. ಇದರದ್ದು ಇನ್ನೂ ತುಂಬ ಇಂಟ್ರೆಸ್ಟಿಂಗ್ ಫೀಚರ್ಸ್ ಇದೆ ರೇರ್ ಸೀಟಲ್ಲಿ, ಅದನ್ನ ಮುಂದೆ ಕೂತಾಗಿ ಎಕ್ಸ್ಪ್ಲೇನ್ ಮಾಡ್ತೀನಿ. ಆಮೇಲೆ ನಿಮಗೆ ಇದರಲ್ಲಿ ಮ್ಯಾನ್ಯುಯಲ್ ಟೈಲ್ ಗೇಟ್ ಬರುತ್ತೆ. ಹೈಯರ್ ವರ್ಷನಲ್ಲಿ ಶೈನ್ ಅಂತ ಏನಿದೆ ಇದು ಫೀಲ್. ಶೈನ್ ವೇರಿಯಂಟಲ್ಲಿ ನಿಮಗೆ ಎಲೆಕ್ಟ್ರಿಕ್ ಟೈಲ್ ಗೇಟ್ ವಿತ್ ಈ ಥರ ಕಂಟ್ರೋಲ್ ಬರುತ್ತಲ್ಲ, ಟಚ್ಲೆಸ್ ಕಂಟ್ರೋಲ್, ಅದು ಕೂಡ ಬರುತ್ತೆ. ಸೊ ಸಿಟ್ರನ್ ಅವರ ವೈಡ್ ಬಾಡೀಸಿಗೆ ಪ್ರಸಿದ್ಧ ಅಂತ ಹೇಳಿದೆ. ಅದು ಏನು ಕನ್ವರ್ಟ್ ಆಗುತ್ತೆ ಅಂದರೆ ನಿಮಗೆ ಒಳಗಡೆ ಕೂಡ ಸ್ಪೇಸ್ ಜಾಸ್ತಿ ಇರುತ್ತೆ. ಸೊ ಸ್ಪೇಸ್ ಜಾಸ್ತಿ ಇದೆಯಾ ಇಲ್ವಾ ನೋಡೋಣ. ಮೊದಲಿಗೆ ವಿಲ್ ಸ್ಟಾರ್ಟ್ ವಿತ್ ದ ಡ್ಯಾಶ್ಬೋರ್ಡ್. ಡ್ಯಾಶ್ಬೋರ್ಡ್ ಅಂತೂ ದೊಡ್ಡದಾಗಿದೆ, ಪ್ರೀಮಿಯಮ್ ಆಗೂ ಕಾಣುತ್ತೆ. ಮೇಲ್ಗಡೆ ಎಲ್ಲ ಸಾಫ್ಟ್ ಟಚ್,
ಪಾರ್ಟ್ಸ್ ಇದೆ, ಹಾಗೇನೆ ಇಲ್ಲೂ ಕೂಡ ಸಾಫ್ಟ್ ಟಚ್ ಮೆಟೀರಿಯಲ್ ಇದೆ. ಕೆಲವು ಕಡೆ ಪ್ಲಾಸ್ಟಿಕ್ಕಿ ಅಂತ ಫೀಲ್ ಬರುತ್ತೆ, ಬಟ್ ಸ್ಟಿಲ್ ಪಿಯಾನೋ ಬ್ಲ್ಯಾಕ್ ಫಿನಿಶ್ ಜೊತೆ ಬರುತ್ತೆ, ಸೊ ಇಟ್ ಲುಕ್ಸ್ ಗುಡ್. ನಿಮಗೆ ಏರ್ ವೆಂಟ್ಸ್ ಏನಿದೆ, ಎ ಸಿ ವೆಂಟ್ಸ್, ಅದು ಸ್ಕ್ವೇರಿಶ್ ಆಗಿದೆ, ಸೊ ಇಟ್ಸ್ ಯೂಶ್ವಲಿ ದೇರ್ ಡಿಸೈನ್ ಕಾನ್ಸೆಪ್ಟ್. ಸೊ ಸ್ಕ್ವೇರಿಶ್ ಎಲಿಮೆಂಟ್ಸ್ ಬರುತ್ತೆ, ಈವನ್ ದ ಸ್ಟೇರಿಂಗ್ ನಿಮಗೆ ಬಾಟಮ್ ಮತ್ತು ಟಾಪ್ ಸ್ವಲ್ಪ ಸ್ಕ್ವೇರ್ ಆಗಿ ಕಾಣುತ್ತೆ. ಆಮೇಲೆ ನಿಮಗೆ ಒಂದು 8-inch ಇನ್ಫೋಟೈನ್ಮೆಂಟ್ ಸಿಸ್ಟಮ್ ವಿತ್ ಆ್ಯಪಲ್ ಆಟೋ, ಆ್ಯಂಡ್ರಾಯ್ಡ್ ಕಾರ್ಪ್ಲೇ ಎಲ್ಲ ಬರುತ್ತೆ, ಅಲಾಂಗ್ ವಿತ್ ನ್ಯಾವಿಗೇಷನ್, ಮ್ಯೂಸಿಕ್, ಬ್ಲೂಟೂತ್ ಕನೆಕ್ಟಿವಿಟಿ, ದ ಯೂಶ್ವಲ್ ಸ್ಟಫ್ ದಟ್ ಯು ಗೆಟ್. ಜೊತೆಯಲ್ಲೇ ರೇರ್ ಪಾರ್ಕಿಂಗ್ ಕ್ಯಾಮ್ರಾ ಜೊತೆ ನಿಮಗೆ ರಿವರ್ಸ್ ಪಾರ್ಕಿಂಗಲ್ಲಿ 180-degree ವ್ಯೂ ಅಂತ. ಸೊ ಏನಂದರೆ ನೀವು ರಿವರ್ಸ್ ಮಾಡ್ತಾ ಹೋಗ್ತಿದ್ದಂಗೆ ಆ 180-degree ವ್ಯೂ ಆ್ಯಡ್ ಆಗ್ತಾ ಹೋಗುತ್ತೆ ಅದಕ್ಕೆ. ಸೊ ಇಟ್ ಈಸ್ ನಾಟ್ ಲೈಕ್ ಅ 360-degree ಕ್ಯಾಮ್ರಾ, ಆದರೆ ನೀವು ಹಿಂದೆ ರಿವರ್ಸ್ ಮಾಡ್ತಿದ್ದಂಗೆ ಆ ಹಳೆ ಡೇಟಾ ಇಟ್ಕೊಂಡು ಫುಲ್ ಇಂಪ್ರಿಂಟ್ ಮಾಡ್ತಾ ಹೋಗುತ್ತೆ. ಜೊತೆಯಲ್ಲೇ ನಿಮಗೆ ಡ್ರೈವಿಂಗ್ ಏಡ್ಸ್ ಕೂಡ ಇದೆ, ಟೆರೈನ್ ಮೋಡ್ಸ್ ಇದೆ, ಸ್ನೋ, ಮಡ್, ಸ್ಯಾಂಡ್, ಟ್ರ್ಯಾಕ್ಷನ್ ಕಂಟ್ರೋಲ್ ಆಫ್ ಮಾಡ್ಬೋದು, ಹಾಗೂ ನಾರ್ಮಲ್ ಮೋಡ್ ಇದೆ. ಆಮೇಲೆ ಇಕೋ ಮತ್ತು ಸ್ಪೋರ್ಟ್ಸ್ ಮೋಡ್ ಕೂಡ ಇದೆ. ಇಕೋ ಫಾರ್ ಬೆಟರ್ ಎಫಿಷಿಯನ್ಸಿ, ಸ್ಪೋರ್ಟ್ಸಲ್ಲಿ ನಿಮಗೆ ಒಳ್ಳೆ ಪವರ್ಫುಲ್ ಫೀಲ್ ಕೊಡುತ್ತೆ. ಇದರಲ್ಲಿ ಒಂದು 2-liter ಡೀಸೆಲ್ ಇಂಜಿನ್ ಜೊತೆ ಬರುತ್ತೆ, ಅದರದ್ದು 180 BHP ಔಟ್ಪುಟ್ ಹಾಗೂ 400 Nm ಟಾರ್ಕ್, ಮೇಟೆಡ್ ಟು 8-speed ಆಟೋಮ್ಯಾಟಿಕ್ ಟ್ರಾನ್ಸ್ಮಿಷನ್. ಹೇಗಿದೆ ಅದ್ರ ಬಗ್ಗೆ ಎಲ್ಲ ಡ್ರೈವಿಂಗಲ್ಲಿ ಎಕ್ಸ್ಪ್ಲೇನ್ ಮಾಡ್ತೀನಿ. ಜೊತೆಯಲ್ಲೇ ಎಲಿಮೆಂಟ್ಸ್ ನೋಡೋಕೆ ಬಂದರೆ ನಿಮಗೆ ಇಲ್ಲಿ AC ಕಂಟ್ರೋಲ್ಸ್ ಇಲ್ಲವೇ ಇಲ್ಲ. ಸೊ AC ಕಂಟ್ರೋಲ್ ಮಾಡೋಕ್ಕೆ ನೀವು ಈ ಬಟನ್ ಒತ್ತಿ, ಇದನ್ನು ಎಲ್ಲ ಟಚ್ ಬಟನ್ಸ್ ಒತ್ತಿ ಇಲ್ಲಿ AC ಕಂಟ್ರೋಲ್ ಮಾಡಬೇಕು. ಸೊ ಇಂಡಿಪೆಂಡೆಂಟ್ AC ಕಂಟ್ರೋಲ್ ಇದೆ ನಿಮಗೆ ಲೆಫ್ಟ್ ಸೀಟ್ಗೆ, ರೈಟ್ ಸೀಟ್ಗೆ. ಜೊತೆಯಲ್ಲೇ ಹಿಂದೆನೂ AC ವೆಂಟ್ಸ್ ಬರುತ್ತೆ. ಅದು ಬಿಟ್ಟು ನಾ ಹೇಳ್ತಿದ್ನಲ್ಲ, ಸಿಟ್ರನ್ ಅವ್ರದ್ದು ಮೇನ್ ಫೋಕಸ್ ಇಸ್ ಆನ್ ಕಂಫರ್ಟ್. ಕಂಫರ್ಟ್ ಹೇಗಿದೆ ಅಂತ ಹೇಳ್ತೀನಿ. ಈಗ ಫಾರ್ ಎಕ್ಸಾಂಪಲ್ ಈ ಸೀಟ್ ತೊಗೊಳ್ಳಿ, ಇದರ ಎಲಿಮೆಂಟ್ಸ್ ನಿಮ್ಗೆ ಟೋಟಲ್ ಡಿಫ್ರೆಂಟ್ ಆಗಿದೆ. ಇಂಥ ಸೀಟ್ ನೀವು ನೋಡಿಲ್ದರೆ ಇರ್ಬೋದು, ಫ್ಯಾಬ್ರಿಕ್ ಇದೆ, ಫಾಲ್ ಲೆದರ್ ಇದೆ. ಜೊತೆಯಲ್ಲೇ ಈ ಕ್ಯೂಬ್ದೇನಿದೆ ಎಲಿಮೆಂಟ್ಸು ಚೆನ್ನಾಗೂ ಕಾಣುತ್ತೆ, ಜೊತೆಯಲ್ಲೇ ಫಂಕಿಯಾಗೂ ಇದೆ. ಹಾಗಿದ್ರು ನಿಮಗೆ ಸಾಫ್ಟ್ ಫೀಲ್ ಕೂಡ ಇದೆ. ಸೊ ಸೈಡ್ ಬೋಲ್ಸ್ಟ್ರಿಂಗು ಚೆನ್ನಾಗಿದೆ, ನೀವು ಕೂತಾಗ ಇದು ಕಂಪ್ಲೀಟ್ ಒಳಗೆ ಹೋಗುತ್ತೆ. ಸೊ ನಿಮಗೆ ಒಳ್ಳೆ ಕಂಫರ್ಟ್ ಕೊಡುತ್ತೆ. ಜೊತೆಯಲ್ಲೇ ಹೆಡ್ ರೆಸ್ಟಲ್ಲಿ ಒಂದು ಹೊಸ ಫೀಚರ್ ಇದೆ, ಮೇಲೆ ಕೆಳಗೆ ಹೋಗೋದು ಬಿಟ್ಟು ಹೆಡ್ ರೆಸ್ಟ್ ಹಿಂದೆ ಮುಂದೆ ಕೂಡ ಹೋಗುತ್ತೆ. ಸೊ ಇದರಿಂದ ನೀವು ಪರ್ಫೆಕ್ಟ್ ಸೆಟ್ಟಿಂಗ್ ಮಾಡಿಕೊಂಡು ಕಂಫರ್ಟಬಲಾಗಿ ಕೂತ್ಕೋಬೋದು. ಹಿಂದಿನ ಸೂಟಲ್ಲೂ ಕೂಡ ಎಲ್ಲರಿಗೂ ಕಂಫರ್ಟ್ ಇದೆ, ಅದೇನು ಅಂತ ಹೇಳ್ತೀನಿ. ಅದಕ್ಕಿಂತ ಮುಂಚೆ ನಿಮಗೆ ಸೆಂಟ್ರಲ್ ಸ್ಟೋರೇಜ್ ಬಾಕ್ಸ್ ಅಂತೂ ಹ್ಯೂಜ್ ಆಗಿದೆ, ಸಖತ್ ದೊಡ್ಡದಾಗಿದೆ. ನಿಮ್ಗೆ ಇಲ್ಲೊಂದು ಎಲಿಮೆಂಟ್ ಬರುತ್ತೆ ಏನಾದ್ರು ಇಡಕ್ಕೆ, ಬರೀ ಇಷ್ಟೇ ಅಲ್ಲ, ಇಲ್ಲಿಂದ ಮುಂದೆ ಕೂಡ ಹೋಗುತ್ತೆ. ಸೊ ಈ ಕಪ್ ಹೋಲ್ಡರ್ಸ್ ಕೆಳಗಡೆ ಕೂಡ ಜಾಗ ಇದೆ, ನೀವು ಇದರಲ್ಲಿ ಸುಮಾರು ಇಡ್ಬೋದು ವಸ್ತುಗಳು. ಇಲ್ಲೆರಡು ಬಾಟಲ್ ಹೋಲ್ಡರ್ ಬರುತ್ತೆ, ಇಲ್ಲೊಂದು ದೊಡ್ಡ ಫೋನ್ ಕಮ್ ಕೀ ಹೋಲ್ಡರ್ ಏನಾದರೂ. ಫೋನ್ ಸ್ವಲ್ಪ ಸ್ಟ್ರೈಟಾಗಿ ನಿಲ್ಲುತ್ತೆ. ಕೀ ಕೂಡ ಸಖತ್ತಾಗಿದೆ, ಚಂಕಿಯಾಗಿದೆ ಕೀ ಚೈನ್. ಇಟ್ಸ್ ಆಲ್ ರಿಯಲಿ ನೈಸ್. ಎಲೆಕ್ಟ್ರಾನಿಕ್ ಪಾರ್ಕಿಂಗ್ ಹೇಗೆ ಬರುತ್ತೆ, ಇಂಜಿನ್ ಸ್ಟಾರ್ಟ್ ಸ್ಟಾಪ್ ಬಟನ್ ಇಲ್ಲಿ ಬರುತ್ತೆ. ಸ್ಟೇರಿಂಗ್ ಫೀಲ್ ಕೂಡ ಚೆನ್ನಾಗಿದೆ ಹಿಡಿಯೋಕ್ಕೆ, ಇಟ್ಸ್ ಅ ವೆರಿ ಕಾಂಪ್ಯಾಕ್ಟ್ ಸ್ಟೇರಿಂಗ್ ಅನ್ಸುತ್ತೆ ನಿಮಗೆ. ನಿಮ್ಗೆ ನ್ಯಾವಿಗೇಷನ್ನು ಅದು ಇದ್ರದ್ದೆಲ್ಲ ವಾಯ್ಸ್ ಕಮ್ಯಾಂಡ್ಸ್ ಇಲ್ಲೇ ಕಂಟ್ರೋಲ್ ಇದೆ. ಜೊತೆಯಲ್ಲೇ ಪ್ಯಾಡಲ್ ಶಿಫ್ಟರ್ಸ್ ಕೂಡ ಇದೆ, ಕ್ರೂಸ್ ಕಂಟ್ರೋಲ್ ಇಲ್ಲಿ ಬರುತ್ತೆ. ಹಾಗೆಯೇ ನಿಮಗೊಂದು 12.3-inch ಸಖತ್ ದೊಡ್ಡ ಇನ್ಸ್ಟ್ರೂಮೆಂಟ್ ಕ್ಲಸ್ಟರ್, ಕಂಪ್ಲೀಟ್ಲಿ ಡಿಜಿಟಲ್. ಸೊ ಇದರಲ್ಲೂ ನಿಮಗೆ 3 ಬೇರೆ ಡಿಫ್ರೆಂಟ್ ಡಿಸ್ಪ್ಲೇ ಥೀಮ್ಸ್ ಸೆಲೆಕ್ಟ್ ಮಾಡ್ಬೋದು, ಅದನ್ನು ತುಂಬ ಚೆನ್ನಾಗಿದೆ. ಜೊತೆಯಲ್ಲೇ ನಿಮಗೆ AC ವೆಂಟ್ಸ್ ಎಲ್ಲ ಒಳ್ಳೆ ಥ್ರೋ ಸಿಗುತ್ತೆ. ಫಂಕಿಯಾಗಿದ್ದರೆ ಯೂಶ್ವಲಿ ಫಂಕ್ಷನ್ ಕಮ್ಮಿ ಅಂತ ಹೇಳ್ತಾರೆ, ಬಟ್ ಇನ್ ದಿಸ್ ಫಂಕ್ಷನ್ ಕೂಡ ಇದೆ. ಜೊತೆಯಲ್ಲೇ ಸಮ್ ಕೀಸ್ ಎಟ್ ದ ಬಾಟಮ್. ಇವತ್ತು ನಾವು ಓಡಿಸ್ತಾ ಇರೋದು ಫೀಲ್ ವೇರಿಯಂಟ್, ಇದರದ್ದೇ ಶೈನ್ ವೇರಿಯಂಟ್ ಕೂಡ ಇದೆ. ಶೈನಲ್ಲಿ ನಿಮಗೆ ಪ್ಯಾನರಾಮಿಕ್ ಸನ್ ರೂಫ್ ಬರುತ್ತೆ, ಹಾಗೆಯೇ ಹೆಡ್ಲೈಟ್ ಕಂಪ್ಲೀಟ್ LED ಬರುತ್ತೆ, ಆಮೇಲೆ ಎಲೆಕ್ಟ್ರಿಕ್ ಟೈಲ್ ಗೇಟ್ ಬರುತ್ತೆ. ಅದು ಬಿಟ್ಟರೆ ಬೇರೆ ಎಲ್ಲ ಫೀಚರ್ಸು ಅದರಲ್ಲೂ ಇದರಲ್ಲೂ ಸೇಮ್. ಜೊತೆಯಲ್ಲೇ ನಿಮಗೆ ಅಷ್ಟು ಸೀಟಿಂದು ಸೀಟ್ ಬೆಲ್ಟ್ ಹಾಕಿದಾರ ಇಲ್ವಾ ಅಂತ ಇದರಲ್ಲಿ ಒಂದು ಸಣ್ಣ ಡಿಸ್ಪ್ಲೇಲಿ ತೋರಿಸುತ್ತೆ. ಸೊ ದಟ್ ಈಸ್ ಅ ವೆರಿ ಸೇಫ್ ಐಡಿಯಾ. ನಿಮ್ಮ ಮಕ್ಕಳು ಕೂತು ಹಿಂದೆ ಸೀಟ್ ಬೆಲ್ಟ್ ಹಾಕದೇ ಇದ್ರೂ ನೀವು ಇಲ್ಲೇ ನೋಡಿ ಸೀಟ್ ಬೆಲ್ಟ್ ಹಾಕಕ್ಕೆ ನೆನಪು ಮಾಡ್ಬೋದು. ಸೊ ನಾನು ಹೇಳ್ತಿದ್ನಲ್ಲ ಕಂಫರ್ಟ್ ಸ್ಪೇಸ್ ಮೇನ್ ಎಲಿಮೆಂಟ್ಸ್ ಅಂತ, ಇದರಲ್ಲಿ ಕಂಪ್ಲೀಟ್ ನಿಮಗೆ ಮೇಲ್ವರೆಗೂ ರೂಫ್ ವಿಂಡ್ಶೀಲ್ಡ್ ಬರುತ್ತೆ ಫ್ರಂಟು. ಸೊ ಏರಿ ಸ್ಪೇಸ್ ಇದೆ. ಡ್ರೈವರ್ ಸೀಟ್ ಎಲೆಕ್ಟ್ರಾನಿಕಲಿ ಅಡ್ಜಸ್ಟೇಬಲ್ 6-way, ಪ್ಯಾಸೆಂಜರ್ ಸೀಟ್ ಮ್ಯಾನ್ಯುಲಿ ಅಡ್ಜಸ್ಟೇಬಲ್. ಜೊತೆಯಲ್ಲೇ ನಿಮಗೆ ಒಳ್ಳೆ ಡ್ರೈವಿಂಗ್ ಪೊಸಿಷನ್ ಕೂಡ ಇದೆ, ಬಿಕಾಸ್ ನಿಮಗೆ ಬಾನೆಟ್ ವ್ಯೂ ಕೂಡ ಸಿಗುತ್ತೆ. ಸೊ ಯು ವಿಲ್ ಗೆಟ್ ಅ ರಫ್ ಐಡಿಯಾ ಕಾರ್ ಎಷ್ಟು ದೊಡ್ಡದಿದೆ ಮುಂದೆ. ಸೊ ಹಿಂದಿನ ಸೀಟ್ ಅಂತ ಅಷ್ಟು ಮಾತಾಡ್ತಿದ್ನಲ್ಲ, ಏನು ಅಂತ ಹೇಳ್ತೀನಿ. ನಿಮ್ಗೆ ಇದೆಲ್ಲ ಎಲಿಮೆಂಟ್ಸ್ ಚೆನ್ನಾಗಿದೆ, ಫಂಕಿಯಾಗಿದೆ, ಬಟ್ 3 ಸಪ್ರೇಟ್ ಇಂಡಿವಿಜುವಲ್ ಸೀಟ್ ಸಿಗುತ್ತೆ, 3 ಸಪ್ರೇಟ್ ಕಂಟ್ರೋಲ್ ಇದೆ. ಫಾರ್ ಎಕ್ಸಾಂಪಲ್ ನಿಮಗೆ ಮಧ್ಯದ ಸೀಟ್ ಕಂಟ್ರೋಲ್ ಮಾಡಬೇಕಂದ್ರೆ ಕೂತಾಗ ರಿಕ್ಲೈನ್ ಆ್ಯಂಗಲ್ ಚೇಂಜ್ ಮಾಡ್ಬೋದು, 1 step, 2nd step. ಹಾಗೆಯೇ ಪ್ರತಿ ಸೀಟೂ ಮೂವ್ ಆಗುತ್ತೆ. ಸೊ ನಿಮ್ಮ ಕಂಫರ್ಟ್ ತಕ್ಕಂತೆ ಇಲ್ಲ ಮೋರ್ ಬೂಟ್ ಸ್ಪೇಸ್ ಬೇಕಾಗಿದ್ದರೆ ನೀವು ಇದನ್ನ ಈಚ್ ಸೀಟ್ ಕಾನ್ಫಿಗರ್ ಮಾಡಿಕೊಂಡು ಯು ಕೆನ್ ಮೇಕ್ ಮ್ಯಾಕ್ಸಿಮಮ್ ಯೂಸ್ ಆಫ್ ದ ಸ್ಪೇಸ್ ಇನ್ ದ ಕಾರ್. ಜೊತೆಯಲ್ಲೇ
ಇದು ನನ್ನ ಹೈಟಿಗೆ ಸೆಟ್ ಆಗಿದೆ 5'8" ಅದಾದಮೇಲೆ ನನಗೆ ಇಷ್ಟು ಲೆಗ್ ರೂಮ್ ಸಿಗುತ್ತೆ ಒಂದು 4.5 ಮೀಟರ್ ಕಾರಲ್ಲಿ ಇದೊಂದು ಚೂರು ಕಮ್ಮಿ ಅನ್ನಿಸ್ಬೋದು ಬಟ್ ಡೀಸೆಂಟ್ ಇನಫ್ ಇನ್ನೊಂದು ಈ ಸೀಟ್ ಮೂವ್ ಮಾಡೆಲ್ಲ ತೋರಿಸಿದ್ನಲ್ಲ ಅದೇ ಥರ ಪ್ರತಿ ಸೀಟು ಮೂವ್ ಆಗುತ್ತೆ ಬ್ಯಾಕ್ ರೆಸ್ಟ್ ಸ್ವಲ್ಪ ಸ್ಟ್ರೇಟ್ ಮಾಡ್ಕೋಬೋದು ಫಾರ್ ಓಲ್ಡರ್ ಪೀಪಲ್ ಹೂ ವಾಂಟ್ ಅ ಸ್ಟ್ರೇಟ್ ಬ್ಯಾಕ್ ರೆಸ್ಟ್ ಆಮೇಲೆ ಲೀನ್ ಬ್ಯಾಕ್ ಮಾಡಬೇಕಂದ್ರೆ ಕೂಡ ಲೀನ್ ಬ್ಯಾಕ್ ಮಾಡ್ಬೋದು ಇಲ್ಲೆಲ್ಲ ಸ್ಪೇಸ್ ಓಕೆ ಅನಿಸುತ್ತೆ ಮೂರು ಸೀಟ್ ಆಗಿರೋದ್ರಿಂದ ನಿಮ್ಗೆ ಇಷ್ಟೇ ಜಾಗ ಸಿಗುತ್ತೆ ಅನ್ನೋ ಫೀಲಿಂಗ್ ಕೂಡ ಬರುತ್ತೆ ಮೂರು ಜನ ಕೂತು ಕೂಡ ನೋಡೋಣ ಹೇಗಿದೆ ಅಂತ ರೀಡಿಂಗ್ ಲ್ಯಾಂಪ್ಸ್ ಬರುತ್ತೆ ಇಲ್ಲಿ ರೈಟ್ ಪೊಸಿಷನ್ನಲ್ಲಿದೆ ಸನ್ ರೂಫ್ ಇರೋ ವೇರಿಯಂಟಲ್ಲಿ ಇದು ಹಿಂದೆ ಹೋಗುತ್ತೆ ಅಂತ ನನ್ನ ಅಭಿಪ್ರಾಯ ಎ ಸಿ ವೆಂಟ್ಸ್ ಕೂಡ ಬರುತ್ತೆ ಇಲ್ಲಿ ಒಂದೇ ಒಂದು ಯು ಎಸ್ ಬಿ ಚಾರ್ಜರ್ ಬರುತ್ತೆ ಮೂರು ಜನಕ್ಕೆ ಅಷ್ಟು ಕಂಫರ್ಟ್ ಕೊಡ್ತಿದ್ದೀವಿ ಫೀಚರ್ಸ್ ಕೊಡ್ತಿದ್ದೀವಿ ಅಂದಮೇಲೆ ಇನ್ನೊಂದು ಎರಡು ಯು ಎಸ್ ಬಿ ಪೋರ್ಟ್ ಇಟ್ಟಿದ್ರೆ ಇನ್ನೂ ಚೆನ್ನಾಗಿರೋದು ಎ ಸಿ ವೆಂಟ್ಸ್ ಹಿಂದೆದು ಡೀಸೆಂಟ್ ಆಗಿದೆ ಕಾಲಿಗೆ ಹೊಡೆಯುತ್ತೆ ಇಲ್ಲಿ ಮಧ್ಯೆ ಯಾರಾದರೂ ಕೂತ್ರೆ ಸ್ಲೋ ಬರೋದು ಡೌಟ್ ಹಾಗೆಯೇ ಪ್ರತಿ ಸೀಟ್ ಕಂಫರ್ಟ್ ಕೂಡ ಚೆನ್ನಾಗಿದೆ ನಾ ಹೇಳ್ದಂಗೆ ಪ್ರತಿ ಸೀಟಲ್ಲೂ ಕೂರ್ಬೋದು ಇನ್ನೊಂದು ಮೇಜರ್ ಇಶ್ಯೂ ನಂಗೆ ಕಂಡು ಬಂದಿದ್ದಂದರೆ ಹೆಡ್ ರೂಮ್ ಚೆನ್ನಾಗಿದೆ ಆದರೆ ರೂಫ್ ಲೈನ್ ಸೈಡಿಗೆ ಸ್ಲೋಪ್ ಆಗೋದ್ರಿಂದ ಇಲ್ಲಿ ನಿಮಗೆ ಹೆಡ್ ರೂಮ್ ಎಕ್ಸಾಕ್ಟಾಗಿ ಸಿಗಲ್ಲ ಮೂರು ಜನಕ್ಕೆ ಕಂಫರ್ಟ್ ಸೀಟಿಂಗ್ ಮಾಡೋಕ್ಕೆ ಹೋಗಿ ಸೀಟ್ಸ್ ಕೂಡ ಸೈಡಿಗೆ ಬಂದಿದೆ ಅಂದರೆ ನಾನು ಕೂತಿರೋ ಜಾಗ ಫುಲ್ ಕಾರ್ನರ್ಗಿದೆ ಸೊ ಈ ಡಿಸ್ಟೆನ್ಸ್ ಒಂದು 2 ಇಂಚ್ ಇದೆ ಅಷ್ಟೇ ಇನ್ನೂ ಹೈಟ್ ಇರೋರ್ಗಂತೂ ಆಲ್ಮೋಸ್ಟ್ ಇಲ್ಲಿಗೆ ಸಿಗುತ್ತೆ ಅನಿಸುತ್ತೆ ಮೇಲ್ಗಡೆ ಕೂಡ ಹೆಡ್ ರೂಮ್ ಚೆನ್ನಾಗಿದೆ ಇಲ್ಲಿ ಸೆಂಟರ್ ಪ್ಯಾಸೆಂಜರ್ಗೆ ಸೈಡಿಗೆ ಬರ್ತಿದ್ದಂಗೆ ಚೂರು ಕಾಂಪ್ರಮೈಸ್ ಆಗುತ್ತೆ ಅದೊಂದು ಡಿಸ್ಅಡ್ವಾಂಟೇಜ್ ನಂಗೆ ಕಂಡು ಬಂದಿದ್ದು ಹಾಗೆಯೇ ಹಿಂದೆ ಇರೋ ಪ್ಲಾಸ್ಟಿಕ್ಸು ಕೂಡ ಕ್ವಾಲಿಟಿ ಒಂಚೂರು ಕಮ್ಮಿ ಇದೆ ನಿಮಗೆ ಒನ್ ಟಚ್ ರೋಲ್ ಡೌನ್ ಹಾಗೂ ರೋಲ್ ಅಪ್ ವಿಂಡೋಸ್ ಸಿಗುತ್ತೆ ಆದರೆ ಡಿಸ್ಅಡ್ವಾಂಟೇಜ್ ಏನಂದರೆ ಹಿಂದೆ ಸ್ವಲ್ಪ ಕಾಂಪ್ರಮೈಸಸ್ ಇದೆ ಒಂದು ಹೆಡ್ ರೂಮ್ ನಾನು ಏನು ಹೇಳಿದೆ ಆಮೇಲೆ ಇದು ಕಂಪ್ಲೀಟಾಗಿ ಓಪನ್ ಆಗೋಲ್ಲ ವಿಂಡೋಸ್ ಹೊರಗಡೆಯಿಂದ ನೋಡೋಕ್ಕೆ ದೊಡ್ಡದಾಗಿ ಕಾಣ್ತು ಬಟ್ ಇಲ್ಲಿ ವಿಂಡೋ ಹೈಟ್ ಜಾಸ್ತಿ ಇರೋದ್ರಿಂದ ಸ್ವಲ್ಪ ಹೈಟ್ ಕಮ್ಮಿ ಇರೋರಿಗೆ ಒಂದು ಚೂರು ಕ್ಲಸ್ಟ್ರೋಫೋಬಿಕ್ ಫೀಲ್ ಬರುತ್ತೆ ಅಂತ ನನಗೆ ಅನಿಸುತ್ತೆ ಸೊ ಇವಾಗ ಓಡ್ಸೋಕ್ಕೆ ಹೇಗಿದೆ ನೋಡೋಣ ಸಿಟ್ರನ್ C5 ಏರ್ ಕ್ರಾಸಲ್ಲಿ ನಿಮಗೆ ಟೆಲಿಸ್ಕೋಪಿಕ್ ಹಾಗೂ ಟಿಲ್ಟ್ ಅಡ್ಜಸ್ಟ್ಮೆಂಟ್ ಸ್ಟಿಯರಿಂಗ್ ಬರುತ್ತೆ ಇದರಿಂದ ಅಡ್ವಾಂಟೇಜ್ ಏನಂದರೆ ನಿಮ್ಮ ಪರ್ಫೆಕ್ಟ್ ಸೆಟ್ಟಿಂಗ್ ಇದರಲ್ಲಿ ಸೆಟ್ ಮಾಡ್ಕೋಬೋದು ಡ್ರೈವರ್ ಸೀಟ್ ಕೂಡ 6-way ಎಲೆಕ್ಟ್ರಿಕಲಿ ಅಡ್ಜಸ್ಟೇಬಲ್ ಬರುತ್ತೆ ಹಾಗೂ ಎಲೆಕ್ಟ್ರಿಕ್ ಪಾರ್ಕಿಂಗ್ ಬ್ರೇಕ್ ಬರುತ್ತೆ ಆಟೋಮ್ಯಾಟಿಕ್ ಕಾರ್ ಜೊತೆ ಸೊ ಲೆಟ್ಸ್ ಪುಟ್ ಇಟ್ ಆನ್ ಡ್ರೈವ್ ಪಾರ್ಕಿಂಗ್ ಬ್ರೇಕ್ ರಿಲೀಸ್ ಮಾಡಿ ಇದು ಆ್ಯಸ್ ಯುರೋಪಿಯನ್ ಕಾರ್ಸ್ ಆರ್ ನಿಮಗೆ ಲೆಫ್ಟ್ ಹ್ಯಾಂಡ್ ಸ್ಟಾಕಲ್ಲಿ ಇಂಡಿಕೇಟರ್ಸ್ ಬರುತ್ತೆ ರೈಟ್ ಹ್ಯಾಂಡಲ್ಲಿ ವೈಪರ್ ಕಂಟ್ರೋಲ್ಸ್ ಬರುತ್ತೆ ಸೊ ನೀವು ನೋಡ್ಬೋದು ಟೇಕ್ ಆಫ್ ಇಸ್ ವೆರಿ ಸ್ಮೂತ್ ವೆರಿ ರಿಫೈನ್ಡ್ ಕ್ಯಾಬಿನ್ ಕೊಕೂನ್ ಕ್ಯಾಬಿನ್ ಅಂತ ಕರೀತಾರೆ ಇದರದ್ದು ಏನು ಅಡ್ವಾಂಟೇಜ್ ಅಂದರೆ ಇದೆಲ್ಲ ಡಬಲ್ ಇನ್ಸುಲೇಟೆಡ್ ಗ್ಲಾಸಸ್ ಆಗಿರುತ್ತೆ ಸೊ ನಿಮಗೆ ಇಂಟೀರಿಯರ್ ನಾಯ್ಸ್ ಏನು ಒಳಗಡೆ ಕ್ಯಾಬಿನ್ ಒಳಗಡೆ ಶಬ್ದಗಳು ಬರುತ್ತೆ ಎಂಜಿನ್ದಾಗಿರ್ಬೋದು ಇಲ್ಲ ರೋಡ್ದಾಗಿರ್ಬೋದು ಅಂದರೆ ಟೈರ್ ರೋಡಿಗೆ ಫ್ರಿಕ್ಷನ್ ಆಗುತ್ತಲ್ಲ ಆ ಸೌಂಡ್ ಅದೆಲ್ಲ ಮೈನಸ್ ಆಗುತ್ತೆ ವೆರಿ ವೆರಿ ಸೈಲೆಂಟ್ ಕ್ಯಾಬಿನ್ ಸಿಗುತ್ತೆ ನಿಮಗೆ ಇದರಲ್ಲಿ ಎಂಜಿನಿಗೆ ಬರ್ತಾ ಇದೊಂದು 2 liter 180 bhp 400 Nm ಟಾರ್ಕ್ ಔಟ್ಪುಟ್ ಕೊಡುವಂಥ ಎಂಜಿನ್ ಇದೊಂದು ಡೀಸೆಲ್ ಎಂಜಿನ್ ಮೇಟೆಡ್ ಟು ಅನ್ 8-speed ಆಟೋಮ್ಯಾಟಿಕ್ ಟ್ರಾನ್ಸ್ಮಿಷನ್ ಕ್ವಿಕ್ ಶಿಫ್ಟ್ಸ್ ಅಂತೂ ಚೆನ್ನಾಗಿದೆ ಡೌನ್ ಶಿಫ್ಟ್ಸ್ ಕೂಡ ಚೆನ್ನಾಗಿದೆ ವೆರಿ ರಿಫೈನ್ಡ್ ಸ್ಮೂತ್ ಡ್ರೈವ್ ಸಿಗುತ್ತೆ ನಿಮಗೆ ತುಂಬ ಹೆಡ್ ನಾಡ್ ಆ ಥರದ್ದೆಲ್ಲ ಏನು ಫೀಲಿಂಗ್ಸ್ ಸಿಗೋದೇ ಇಲ್ಲ ಆಮೇಲೆ ಇದರಲ್ಲಿ ಇನ್ನೊಂದು ಏನು ಅಡ್ವಾಂಟೇಜ್ ಇದೆ ಅಂದರೆ ನಿಮಗೆ ಪ್ಯಾಡಲ್ ಶಿಫ್ಟರ್ಸ್ ಬರುತ್ತೆ ಪ್ಯಾಡಲ್ ಶಿಫ್ಟರ್ಸ್ ಮ್ಯಾನ್ಯುಯಲ್ ಅಂತ ಒಂದು ಬಟನ್ ಇದೆ ಅದು ಕ್ಲಿಕ್ ಮಾಡಿ ಕೂಡ ಶಿಫ್ಟ್ ಮಾಡ್ಕೋಬೋದು ಇಲ್ಲ ಡೈರೆಕ್ಟ್ ಆನ್ ದ ಗೋ ನೀವು ಡೌನ್ ಶಿಫ್ಟ್ ಅಪ್ ಶಿಫ್ಟ್ ಮಾಡ್ಕೋಬೋದು ಇನ್ನೊಂದೇನೆಂದರೆ ಡ್ರೈವಿಂಗ್ ಮೋಡ್ಸ್ ಕೂಡ ಇದೆ ನಾರ್ಮಲ್ ಮೋಡಲ್ಲಿ ಯಾವಾಗಲೂ ಸ್ಟಾರ್ಟ್ ಆಗುತ್ತೆ ಗಾಡಿ ಅದಾದಮೇಲೆ ಇಕೋ ಮೋಡ್ ಇದೆ ಬಟನ್ ಒಂದು ಸ್ವಲ್ಪ ಒತ್ತಿಡ್ಕೋಬೇಕು ಸೊ ಆಮೇಲೆ ಇಕೋ ಮೋಡಿಗೆ ಶಿಫ್ಟ್ ಆಗುತ್ತೆ ವೆರಿ ಸ್ಮೂತ್ ಡ್ರೈವ್ ಹಾಗೂ ಮ್ಯಾಕ್ಸಿಮಮ್ ಫ್ಯೂಯಲ್ ಎಫಿಷಿಯನ್ಸಿ ಸಿಗುತ್ತೆ ಸ್ಪೋರ್ಟ್ ಮೋಡ್ ಕೂಡ ಇದೆ ಸ್ಪೋರ್ಟ್ ಮೋಡ್ಗೆ ಹಾಕಿದ ತಕ್ಷಣ ಇನ್ಸ್ಟೆಂಟ್ ಆಗಿ ಅದರದ್ದು ಪಿಕಪ್ ಎಲ್ಲ ಜಾಸ್ತಿ ಆಗೋದು ಗೊತ್ತಾಗುತ್ತೆ ಸೊ ದಟ್ ಈಸ್ ವೆರಿ ಫನ್ ಟು ಡ್ರೈವ್ ಟು ಹಾಗೆಯೇ ನಿಮಗೆ ಟೆರೈನ್ ಮ್ಯಾನೇಜ್ಮೆಂಟ್ ಮೋಡ್ಸ್ ಕೂಡ ಬರುತ್ತೆ ಟ್ರ್ಯಾಕ್ಷನ್ ಕಂಟ್ರೋಲ್ ಆಫ್ ಮಾಡೋ ಆಪ್ಷನ್ ಇದೆ ಅದು ಬಿಟ್ಟರೆ ನಾರ್ಮಲ್ ಡ್ರೈವ್ ರೋಡ್ ಮೋಡ್ ಇದೆ ಜೊತೆಯಲ್ಲೇ ಸ್ನೋ ಮಡ್ ಆ್ಯಂಡ್ ಸ್ಯಾಂಡ್ ಇದೆ ನಾವಿದನ್ನ ಆ್ಯಕ್ಚುಲಾಗಿ ಒಂದು ಪ್ರಾಪರ್ ಸ್ಟೋನ್ ಕ್ವಾರಿಗೆ ತೊಗೊಂಡೋಗಿದ್ವಿ ಫುಲ್ ಆಫ್ ರೋಡ್ ಫುಲ್ ರಾಕಿ ರೋಡಲ್ಲಿ ತೊಗೊಂಡೋಗಿದ್ವಿ ಅದರಲ್ಲಿ ಮಡ್ ಟೆರೈನ್ ಹಾಕ್ಕೊಂಡಿದ್ವಿ ಆ್ಯಂಡ್ ಇದರಿಂದ ಟ್ರ್ಯಾಕ್ಷನ್ ನಮಗೆ ಸುಮಾರು ಚೆನ್ನಾಗಿ ಸಿಕ್ತು ಸೊ
ಇಟ್ ವಾಸ್ ಈಸಿ ಟು ಟ್ಯಾಕಲ್ ಅಂತ ಗುಂಡಿ ದಿಣ್ಣೆ ಇರೋ ರೋಡ್ಗಳಲ್ಲಿ ತುಂಬ ಚೆನ್ನಾಗಿ ಹೋಯಿತು, ಒಳ್ಳೆ ಕಂಟ್ರೋಲ್. ಇದು ಫೋರ್ ವೀಲ್ ಡ್ರೈವ್ ವೆಹಿಕಲ್ ಅಲ್ಲ, ಇದು ಫ್ರಂಟ್ ವೀಲ್ ಡ್ರೈವ್ ವೆಹಿಕಲ್. ಆದರೂ ಕೂಡ ಇಟ್ ಕುಡ್ ಟ್ಯಾಕಲ್ ದಟ್ ಪರ್ಫೆಕ್ಟ್ ಸ್ಪಾಟ್. ಜೊತೆಯಲ್ಲೇ ಸಿಟ್ರನ್ ಅವ್ರದ್ದು ಸೆಲ್ಲಿಂಗ್ ಪಾಯಿಂಟ್ ಇರೋದು ಇದರ ಪ್ರೋಗ್ರೆಸಿವ್ ಹೈಡ್ರಾಲಿಕ್ ಕುಷನ್ ಸಸ್ಪೆನ್ಷನ್. ಇದರಿಂದ ನಮಗೇನು ರಿಯಲ್ ವರ್ಲ್ಡಲ್ಲಿ ಡಿಫ್ರೆನ್ಸ್ ಆಗುತ್ತೆ ನೋಡೋಣ ಬನ್ನಿ. ಯೂಶುವಲ್ ಶಾಕ್ ಅಬ್ಸಾರ್ಬರ್ಸಲ್ಲಿ ನಿಮಗೆ ಶಾಕರ್ಸ್ ಬಿಟ್ಟು ಸ್ಪ್ರಿಂಗ್ಸ್ ಇರುತ್ತೆ. ಏನಾಗುತ್ತೆ ಅಂದರೆ ಪ್ರತಿ ನೀವು ಗುಂಡಿ ಮೇಲೆ ಹೋದಾಗ್ಲೂ ಸ್ಪ್ರಿಂಗ್ ಕಂಪ್ರೆಸ್ ಡಿಕಂಪ್ರೆಸ್ ಆಗುತ್ತೆ. ಆ ಸ್ಪ್ರಿಂಗು ಹೀಗೆ ಮೂವ್ ಆಗ್ತಾನೆ ಇರುತ್ತೆ. ಅದನ್ನ ಕಮ್ಮಿ ಮಾಡೋಕ್ಕೆ ಶಾಕ್ ಅಬ್ಸಾರ್ಬರ್ ಇರುತ್ತೆ. ಶಾಕ್ ಅಬ್ಸಾರ್ಬರ್ ಏನು ಮಾಡುತ್ತೆ ಅಂದರೆ ನಿಮಗೆ ಆ ಶಾಕ್ನ ರಿಪೀಟ್ ಆಗದೆ ಇರೋಕ್ಕೆ ಬಿಟ್ಟು ಒಂದು ಫ್ಲ್ಯಾಟ್ ರೈಡ್ ಕೊಡುತ್ತೆ. ಸೊ ಬಂಪ್ದು ಇದು ಕೂಡ ಕುಷನ್ ಮಾಡುತ್ತೆ, ಜೊತೆಯಲ್ಲೇ ಫ್ಲ್ಯಾಟ್ ರೈಡ್ ಕೂಡ ಕೊಡುತ್ತೆ. ಈ ಹೈಡ್ರಾಲಿಕ್ ಅಸಿಸ್ಟೆಡ್ ಶಾಕ್ ಏನು ಅಂದರೆ ಆ ಶಾಕ್ ವೇವ್ಸ್ನ ಇನ್ನೂ ರೆಡ್ಯೂಸ್ ಮಾಡಿ ನಿಮಗೊಂದು ವೆರಿ ಸ್ಮೂತ್ ರೈಡ್ ಕೊಡುತ್ತೆ. ಸೊ ಟಾಪ್ ಆ್ಯಂಡ್ ಬಾಟಮ್ ಆ್ಯಂಡ್ ಎರಡು ಕಡೆಯೂ ಈ ಹೈಡ್ರಾಲಿಕ್ ಸಿಸ್ಟಮ್ ಇನ್ಸ್ಟಾಲ್ ಆಗಿರುತ್ತೆ. ಇದ್ರದ್ದು ಮ್ಯಾಜಿಕ್ ಕಾರ್ಪೆಟ್ ರೈಡ್ ಅಂತ ಕರೀತಾರೆ. ನಿಜ ಹೇಳಬೇಕು ಅಂದರೆ ಇದ್ರದ್ದು ರೈಡ್ ಚೆನ್ನಾಗಿದೆ, ಇಟ್ ಈಸ್ ವೆರಿ ಗುಡ್. ಬಟ್ ಪ್ರಾಬ್ಲಮ್ ಏನಾಗುತ್ತೆ ಅಂದರೆ ನೀವು ತುಂಬ ವೇವಿ ರೋಡಲ್ಲಿ ಹೋದಾಗ, ಇಂಥ ಹಳ್ಳ ಕಡೆ ಕಂಟ್ರಿ ಸೈಡ್ ರೋಡಿಗೆ ಬಂದಾಗ, ರೋಡ್ ವೇವಿ ಇದ್ದಾಗ ನಿಮಗೊಂದು ಆ ಫೀಲ್ ತುಂಬ ಜಾಸ್ತಿ ಆಗುತ್ತೆ. ಎರಡನೇದೇನು ಅಂದರೆ ನಿಮಗೆ ಹೈವೇಸಲ್ಲಿ ತುಂಬ ಟರ್ನ್ಸ್ ಹೈ ಸ್ಪೀಡಲ್ಲಿ ತೊಗೊಂಡಾಗ ಬಾಡಿ ರೋಲ್ ತುಂಬಾ ಜಾಸ್ತಿ ಇದೆ. ಸೊ ಕೂತವ್ರ ಕಾರಲ್ಲಿ ಅಷ್ಟು ಜನ ಆ ಕಡೆಯಿಂದ ಈ ಕಡೆ ಆ ಕಡೆಯಿಂದ ಈ ಕಡೆ ಅಲ್ಲಾಡ್ತಾರೆ. ಸೊ ಇದರಿಂದ ನಿಮಗೆ ಇನ್ನೊಂದು ಪ್ರಾಬ್ಲಮ್ ಏನು ಅಂದರೆ ಟ್ರಾವೆಲಿಂಗ್ ಸಿಕ್ನೆಸ್ ಇದ್ದವರು ವೈಂಡಿಂಗ್ ರೋಡ್ಸಲ್ಲಿ ತುಂಬ ಇರಿಟೇಟಿಂಗ್ ಆ್ಯಂಡ್ ಪೀಪಲ್ ವಿಲ್ ಗೆಟ್ ಕಾರ್ ಸಿಕ್ ವೆರಿ ಸೂನ್. ಇದರದ್ದು ಎ ಸಿ ಕೂಡ ಡೀಸೆಂಟ್ ಆಗಿದೆ. ಇಂಡಿಪೆಂಡೆಂಟ್ ಕ್ಲೈಮೇಟ್ ಕಂಟ್ರೋಲ್ ಬರುತ್ತೆ ಲೆಫ್ಟ್ ಟು ರೈಟ್ ಇದಕ್ಕೆ ಡ್ರೈವರ್ ಮತ್ತು ಪ್ಯಾಸೆಂಜರ್ಗೆ. ಹಿಂದೆಗೂ ಕೂಡ ಎ ಸಿ ವೆಂಟ್ಸ್ ಇದೆ. ಇದರ ಸ್ಟೇರಿಂಗ್ ಫೀಡ್ಬ್ಯಾಕ್, ಸ್ಟೇರಿಂಗ್ ತುಂಬಾ ಲೈಟ್ ಇದೆ. ಇದು ನಮ್ಮ ಸಿಟಿ ಯೂಸೇಜಿಗೆ, ಸ್ಲೋ ಮೂವಿಂಗ್ ಟ್ರಾಫಿಕ್ಕಲ್ಲಿ ಇಲ್ಲ ಸಿಟಿಲಿ ಪಾರ್ಕಿಂಗ್ ಎಲ್ಲ ಮಾಡಬೇಕಾದ್ರೆ ತುಂಬ ಯೂಸ್ಫುಲ್ ಆಗುತ್ತೆ. ಮಾಲ್ಸ್ ಅಥವಾ ಆಫೀಸಸ್ ಎಂಟ್ರಿ ಎಕ್ಸಿಟ್ ಇಸ್ ಆಲ್ ವೆರಿ ಈಸಿ, ವೆರಿ ಲೈಟ್ ಆ್ಯಂಡ್ ನಿಂಬಲ್ ಸ್ಟೇರಿಂಗ್. ಇದು ಯೂಶಲಿ ಹೈವೇಸಿಗೆ ಹೋದಾಗ ಸ್ವಲ್ಪ ಹೆವಿ ಸ್ಟೇರಿಂಗ್ ಇದ್ದಾಗ ಯು ಗೆಟ್ ಬೆಟರ್ ಫೀಡ್ಬ್ಯಾಕ್, ನಿಮಗೊಂದು ಕಾನ್ಫಿಡೆನ್ಸ್ ಸಿಗುತ್ತೆ ಓಡಿಸೋಕ್ಕೆ. ಬಟ್ ಇದ್ರಲ್ಲಿ ಪ್ರಾಬ್ಲಮ್ ಏನು ಅಂದರೆ ಸ್ಪೀಡ್ ಜಾಸ್ತಿ ಆದರೂ ಕೂಡ ವೆಯ್ಟ್ ಜಾಸ್ತಿ ಆಗಲ್ಲ ಸ್ಟೇರಿಂಗ್ದು. ಸೊ ಟ್ರಿಪಲ್ ಡಿಜಿಟ್ ಸ್ಪೀಡ್ಸಲ್ಲಿ ನೀವು ಓಡಿಸ್ಬೇಕಾದ್ರೆ ಅದೊಂದು ವೇವಿ ಫೀಲ್ ಏನಿದೆ, ಅಲಾಂಗ್ ವಿತ್ ದ್ಯಾಟ್ ಈ ಒಂದು ನಿಂಬಲ್ ಸ್ಟೇರಿಂಗ್ ಇದ್ದರೆ ಯು ಮೇ ಫೀಲ್ ಯುನೋ ಯು ಆರ್ ಅಂಡರ್ ಕಾನ್ಫಿಡೆನ್ಸ್. ನಿಮಗೆ ಕರೆಕ್ಟಾಗಿ ಕಾನ್ಫಿಡೆನ್ಸ್ ಸಿಗ್ದಲೇ ಇರ್ಬೋದು ಓಡಿಸೋಕ್ಕೆ ಅಟ್ ವೆರಿ ಹೈ ಸ್ಪೀಡ್ಸ್. ಇದ್ರದ್ದು ಬ್ರೇಕ್ ಟ್ಯೂನಿಂಗ್ ಅಂತೂ ಸ್ಪಾಟ್ ಆನ್ ಇದೆ. ಸೊ ಪೆಡಲ್ ಟ್ಯೂನಿಂಗ್ ಅಂತೂ ಪರ್ಫೆಕ್ಟ್, ತುಂಬ ಥ್ರೋನು ಜಾಸ್ತಿ ಇಲ್ಲ. ಸೊ ಇಮಿಡಿಯೇಟ್ ಬ್ರೇಕಿಂಗಲ್ಲಿ ನಿಮ್ಗೆ ಇಮಿಡಿಯೇಟ್ ರೆಸ್ಪಾನ್ಸ್ ಸಿಗುತ್ತೆ ಆ್ಯಂಡ್ ಯು ವಿಲ್ ಬಿ ಏಬಲ್ ಟು ಹ್ಯಾಂಡಲ್ ಎನಿ ಸಿಚುವೇಶನ್ ಬೆಟರ್. ಇದರದ್ದು ಎಂಜಿನ್ ಅಂತೂ ಸಖತ್ ಪಂಚೆಯಾಗಿದೆ ಓಡಿಸೋಕ್ಕೆ. ಸೊ ಹೇಗಿದೆ ಸ್ಪೋರ್ಟ್ ಮೋಡ್, ಒಳ್ಳೆ ಪಿಕಪ್ ಇದೆ, ಓಡಿಸೋಕ್ಕೆ ಸಖತ್ ಮಜಾ ಬರುತ್ತೆ. ಇನ್ಸ್ಟ್ರೂಮೆಂಟ್ ಕ್ಲಸ್ಟರ್ ಕೂಡ ಮೂರು ಸೆಟಪ್ ಚೇಂಜ್ ಮಾಡ್ಕೋಬೋದು, ವಿಚ್ ಇಸ್ ವೆರಿ ನೈಸ್. ನಿಮಗೆ ಒಂದು ಮಿನಿಮಲ್ ಅಂತ ಕೂಡ ಆಪ್ಷನ್ ಇದೆ, ಒಂದು ಡಯಲ್ಸ್ ಅಂತಿದೆ, ಇನ್ನೊಂದು ಪರ್ಸ್ನಲ್ ಅಂತಿದೆ. ಸೊ ಪರ್ಸ್ನಲಲ್ಲಿ ನೀವು ಇದ್ರದ್ದು ಏನಾದರೂ ಇನ್ಫರ್ಟೈನ್ಮೆಂಟಿಂದ ಇನ್ಫಾರ್ಮೇಷನ್ ಲೈಕ್ ನ್ಯಾವಿಗೇಷನ್ ಬೇಕು ಅಂದರೆ ಅದು ಆ್ಯಡ್ ಮಾಡ್ಬೋದು. ಸೊ ನಿಮ್ಗೆ ಇದರಲ್ಲಿ ಸ್ಪೀಡು ಡಿಜಿಟಲ್ಲಾಗಿ ತೋರಿಸುತ್ತೆ ವಿತ್ ನಂಬರ್ಸ್ ಆ್ಯಂಡ್ ಮೇಲ್ಗಡೆ ಒಂದು ಸ್ಕ್ರೋಲ್ ಕೂಡ ಆಗುತ್ತೆ. ಸ್ಕ್ರೋಲ್ ಒನ್ ಅಂತೂ ರೀಡ್ ಮಾಡೋಕ್ಕಾಗಲ್ಲ. ಸೊ ದ ಬಿಗರ್ ನಂಬರ್ಸ್ ನೀವು ರೀಡ್ ಮಾಡ್ಬೋದು. ಟ್ಯಾಕೋಮೀಟರ್ ದಟ್ ಇಸ್ ಆರ್ ಪಿ ಎಮ್ ಮೀಟರ್ ಅಂತೂ ವೆರಿ ಡಿಫಿಕಲ್ಟ್ ಟು ರೀಡ್, ಒಂದು ಬಾರಲ್ಲಿ ಕಂಪ್ಲೀಟ್ ನೀವು ಇದು ಮಾಡಬೇಕು. ಇಟ್ ಹ್ಯಾಸ್ ಟು ಬಿ ಗೆಸ್ ವರ್ಕ್. ಸೊ ಅದು ಕಾಣಲ್ಲ. ಗೇರ್ಸ್ ಡಿಸ್ಪ್ಲೇ ಆಗುತ್ತೆ, ಲೆಫ್ಟ್ ಸೈಡಲ್ಲಿ ಫ್ಯೂಯಲ್ ಮತ್ತು ರೈಟ್ ಸೈಡಲ್ಲಿ ಟೆಂಪ್ರೇಚರ್. ಇದಿಷ್ಟು ಬೇಸಿಕ್ ಇನ್ಫಾರ್ಮೇಷನ್ ಬಿಟ್ಟು ನೀವು ಮಿನಿಮಲ್ ಮೋಡ್ಗೆ ಹೋದರೆ ಏನಂದ್ರೆ ಏನೂ ಇರಲ್ಲ, ಜಸ್ಟ್ ಕಿಲೋಮೀಟರ್ಸ್ ಆ್ಯಂಡ್ ಸ್ಪೀಡ್ ಆ್ಯಂಡ್ ಆ್ಯಾವ್ರೇಜ್ ಸ್ಪೀಡ್ ಕೂಡ ತೋರಿಸುತ್ತೆ. ವೆರಿ ಮಿನಿಮಲ್ ಇನ್ಫಾರ್ಮೇಷನ್. ಇನ್ನೊಂದು ಪರ್ಸ್ನಲ್ ಅಂತಿದೆ, ಯು ಕ್ಯಾನ್ ಸೆಟ್ ಬೇರೆ ಏನಾದ್ರು ಅಡಿಷ್ನಲ್ ಇನ್ಫಾರ್ಮೇಷನ್ ಬೇಕಾದರೆ ಮ್ಯೂಸಿಕ್ ಅದು ಇದು ಎಲ್ಲ ಇದರಲ್ಲೇ. ಕ್ರೂಸ್ ಕಂಟ್ರೋಲ್ ಸ್ಟಾಕ್ ಕೂಡ ಇಲ್ಲಿದೆ ಕೆಳಗಡೆ. ಕ್ರೂಸ್ ಕಂಟ್ರೋಲ್ ಸೆಟ್ಟಿಂಗ್ಸ್ ಕಂಪ್ಲೀಟಾಗಿ ನೀವು ಇದರಲ್ಲಿ ಕಂಟ್ರೋಲ್ ಮಾಡ್ಬೋದು. ಇದ್ರ ಸೀಟಿಂಗ್ ಕೂಡ ಸ್ವಲ್ಪ ಹೈಟ್ ಇದೆ, ಆದ್ದರಿಂದ ನಿಮಗೆ ಬಾನೆಟ್ ಕೂಡ ಕಾಣುತ್ತೆ. ಸೀಟ್ ಹೈಟ್ ಅಡ್ಜಸ್ಟ್ ಮಾಡ್ಬೋದು ಅದು ಬಿಟ್ಟು. ಸೊ ಬಾನೆಟ್ಟು ಕಾಣುತ್ತೆ, ನಿಮಗೆ ಒಂದು ಕ್ಲಿಯರ್ ವ್ಯೂ, ರೋಡಿನ ಕಂಪ್ಲೀಟ್ ವ್ಯೂ ಕಾಣುತ್ತೆ ಸುತ್ತ. ಈ ವಿಂಡೋಸು ಕೂಡ ದೊಡ್ಡದಿದೆ. ಸೊ ಇಟ್ಸ್ ಬ್ರೈಟ್ ಆ್ಯಂಡ್ ರೂಮಿ ಆ್ಯಂಡ್ ಏರಿ ಇನ್ ದ ಫ್ರಂಟ್ ಟೂ ಸೀಟ್ಸ್. ಹಿಂದೆ ಸೀಟ್ ಎಕ್ಸ್ಪೀರಿಯನ್ಸ್ ಇದೆ, ಒಂದು ಹೇಗಿದೆ ಅಂತ ನೋಡೋಣ.
ಸೊ ಫ್ಯೂಯಲ್ ಎಫಿಷಿಯನ್ಸಿ ಇವ್ರದ್ದು ಕ್ಲೇಮ್ಡ್ 18.6 ಕಿಲೋಮೀಟರ್ಸ್ ಪರ್ ಲೀಟರ್. ಟು ಬಿ ಆನೆಸ್ಟ್, 18.6 ಕೊಡುತ್ತಾ ಇಲ್ವಾ ರಿಯಲ್ ಟೈಮಲ್ಲಿ, ರಿಯಲ್ ಫಿಗರ್ಸಲ್ಲಿ ಈಗಿನ ಸಿಚುವೇಷನಲ್ಲಿ ಹೇಳೋಕ್ಕಾಗಲ್ಲ, ಬಿಕಾಸ್ ತುಂಬ ಶಾರ್ಟ್ ಟೆಸ್ಟ್ ಡ್ರೈವ್ ಮಾಡ್ತಾ ಇದ್ದೀವಿ. ಬಟ್ ಡೆಫಿನೆಟ್ಲಿ ನೆಕ್ಸ್ಟ್ ಸಿಕ್ಕಿದಾಗ ರಿಯಲ್ ವರ್ಲ್ಡ್ ಫಿಗರ್ಸ್ ಏನಿದೆ ಅಂತ ಕೂಡ ಟೆಸ್ಟ್ ಮಾಡಿ ನೋಡೋಣ. ಅಗೇನ್ ಪಂಚಿ ಎಂಜಿನ್ ಫೀಲ್ ಅಂದನಲ್ಲ, ಸೂಪರಾಗಿದೆ. ಇನ್ಸ್ಟೆಂಟ್ ಪಿಕಪ್. ನಿಮ್ಗೆ ಅಡಿಷ್ನಲ್ ಫೀಚರ್ಸ್ ಆಗಿ ಬ್ಲೈಂಡ್ ಸ್ಪಾಟ್ ಮಿರರ್ ಕೂಡ ಬರುತ್ತೆ. ಸೊ ಅಕಸ್ಮಾತ್ ನೀವು ಯಾವುದಾದ್ರೂ ಗಾಡಿ ನಿಮ್ಮ ರೇರ್ ವ್ಯೂ ಮಿರರಲ್ಲಿ ಕಾಣ್ದಲೇ ಅಡ್ಡ ಇದ್ದು ನಿಮಗೆ ಕಂಡಿಲ್ಲ ಅಂದಾಗ ಆ ಸೆನ್ಸರ್ ಅದನ್ನ ನಿಮಗೆ ಒಂದು ಬೀಪ್ ಜೊತೆ ಕೊಡುತ್ತೆ. ಸೊ ನಿಮಗಲ್ಲೊಂದು ಲೈಟ್ ಕೂಡ ಇದೆ, ಅದನ್ನು ಇನ್ಸ್ಟೆಂಟಾಗಿ ಆನ್ ಆಗುತ್ತೆ. ಹಿಂದೆ ಸೀಟ್ ಎಕ್ಸ್ಪೀರಿಯನ್ಸ್ ಒಂದು ಡ್ರೈವಲ್ ಹೇಗಿದೆ ಅಂತ ಕೂಡ ನೋಡೋಣ ಬನ್ನಿ. ಸೊ ಇದರ ಹಿಂದೆ ಸೀಟ್ ಎಕ್ಸ್ಪೀರಿಯನ್ಸ್ ಹೇಗಿದೆ ನೋಡೋಣ. ಬಿಗ್ಗೆಸ್ಟ್ ಅಡ್ವಾಂಟೇಜ್ ಇನ್ ದಿಸ್ ಕಾರ್ ಇಸ್ ಯು ಹ್ಯಾವ್ 1, 2, 3 ಡಿಫ್ರೆಂಟ್ ಸೀಟ್ಸ್ ಫಾರ್ ಈಚ್ ಅಡಲ್ಟ್ ಇನ್ ದ ಕಾರ್. ಇದು ಆ್ಯಕ್ಚುಲಿ ಪ್ರತಿಯೊಬ್ಬರದ್ದು ಕಂಫರ್ಟ್ ಜಾಸ್ತಿ ಮಾಡೋ ಕಾರಣಕ್ಕೋಸ್ಕರ ಮಾಡಿರೋದು. ಒಂದು ಇಂಡಿಯನ್ ಫ್ಯಾಮಿಲಿ ಮೆಂಟ್ಯಾಲಿಟಿ, ಪ್ರತಿಯೊಬ್ಬರು ಕಂಫರ್ಟಬಲ್ ಆಗಿರಬೇಕು ಅನ್ನೋ ಇಂಟೆನ್ಷನಲ್ಲಿ ಈ ಥರ ಸೀಟ್ಸ್ ಸಿಟ್ರಾಯನ್ ಅವರು ಇಂಡಿಯಾಗೋಸ್ಕರ ಮಾಡಿದ್ದಾರೆ ಅಂತ ಹೇಳ್ತಾರೆ. ಸೊ ಇದರ ಕಂಫರ್ಟ್ ಹೇಗಿದೆ ಅಂದರೆ ಸೀಟ್ಸ್ ಅಂತೂ ತುಂಬ ಚೆನ್ನಾಗಿದೆ. ನಾನು ಹೇಳ್ದಂಗೆ ವೆರಿ ಕುಶನಿ ಆ್ಯಂಡ್ ಸೈಡ್ ಬೋಲ್ಸ್ಟ್ರಿಂಗ್ ಅಂತ ನಿಮ್ಗೆ ಇದರಲ್ಲಿ ಏನೂ ಸಿಗಲ್ಲ ಈ ಸೀಟ್ಸಲ್ಲಿ. ಬಟ್ ಸ್ಟಿಲ್ ಯು ಗೆಟ್ ದಟ್ ಸ್ಟ್ರೇಟ್ ಫಾರ್ವರ್ಡ್ ಕಂಫರ್ಟ್. ಆವಾಗಲೇ ಹೇಳ್ದಂಗೆ ಇಲ್ಲೊಂಚೂರು ಹತ್ತಿರ ಅನಿಸುತ್ತೆ ನಿಮಗೆ ಈ ಹೈಡ್ರಾಲಿಕ್ ಸಸ್ಪೆನ್ಷನ್ ಇರೋದ್ರಿಂದ. ಸೊ ಒಂಚೂರು ಮೂವ್ ಅರೌಂಡ್ ಆಗ್ಬೋದು, ಆ ಟೈಮಲ್ಲಿ ತಲೆ ಹೊಡೆಯೋ ಚಾನ್ಸಸ್ ಇದೆ. ನನ್ನ ಹೈಟಿಗೆ ಆ್ಯಕ್ಚುಲಿ ಹೊಡೆಯಲ್ಲ ತಲೆ, ಐ ಆಮ್ 5'8". ನನಗಿಂತ ಜಾಸ್ತಿ ಇದ್ದವ್ರಿಗಂತೂ 100% ಹೊಡೆಯುತ್ತೆ. ಹಿಂದೆನೂ ಕೂಡ ಓವರ್ಆಲ್ ಫಿಟ್ ಅಂಡ್ ಫಿನಿಶ್ ಚೆನ್ನಾಗಿದೆ. 2 AC ವೆಂಟ್ ಬರುತ್ತೆ, USB ಚಾರ್ಜರ್ ಬರುತ್ತೆ ಅಂತೆಲ್ಲ ಹೇಳಿದೆ. ಅದು ಬಿಟ್ಟರೆ ನಿಮ್ಗೆ ಈ ವೇರಿಯಂಟಲ್ಲಿ ಇದು ಫೀಲ್ ವೇರಿಯಂಟ್ ಅಂತ, ನೆಕ್ಸ್ಟ್ ವೇರಿಯಂಟಲ್ಲಿ ನಿಮಗೆ ಪ್ಯಾನೋರಾಮಿಕ್ ಸನ್ರೂಫ್ ಕೂಡ ಬರುತ್ತೆ, ಅದರಿಂದ ನಿಮ್ಗೆ ಇನ್ನೂ ಏರಿ ಫೀಲ್ ಬರ್ಬೋದು ಹಿಂದಿನ ಸೀಟಲ್ಲಿ. ಹಾಗೆ ಶಿಫ್ಟಿಂಗ್ ಓವರ್ ಟು ದ ಮಿಡಲ್ ಸೀಟ್, ಇಲ್ಲಿದ್ದು ಏನೇನಿದೆ ಪ್ರಾಬ್ಲಮ್ಸ್ ಹೇಳಿದೆ. ನಿಮ್ಗೆ ಪ್ರತಿ ಸೀಟಿಗೂ ಯು ಹ್ಯಾವ್ ಸೀಟ್ ಬೆಲ್ಟ್ ಸೆನ್ಸರ್. ಸೊ ಯಾರು ಸೀಟ್ ಬೆಲ್ಟ್ ಹಾಕಿಲ್ಲ ಅಂದರೆ ನಿಮ್ಗಲ್ಲಿ ಇದಾಗುತ್ತೆ ಆ್ಯಂಡ್ ಇಟ್ ಸ್ಟಾರ್ಟ್ಸ್ ಬೀಪಿಂಗ್ ಆಲ್ಸೋ. ಸೊ ಎಲ್ಲರೂ ಸೀಟ್ ಬೆಲ್ಟ್ ಹಾಕಲೇಬೇಕು. ಮಿಡಲ್ ರೋಗೂ ಸೀಟ್ ಬೆಲ್ಟ್ ಬರುತ್ತೆ, ಸೀಟ್ ಬೆಲ್ಟ್ ಇಲ್ಲಿ ಹಿಂದೆಯಿಂದ ಎಳ್ಕೋಬೇಕು. ಸೊ ಪ್ರತಿಯೊಂದಕ್ಕೂ ಅಡ್ಜಸ್ಟೇಬಲ್ ಹೆಡ್ ರೆಸ್ಟ್ ಬರುತ್ತೆ, ದ ವಿಚ್ ಇಸ್ ಕಂಫರ್ಟೇಬಲ್. ನೋ ನೋ, ಇಟ್ ಸೀಟ್ ಬೆಲ್ಟ್ ಓನ್ಲಿ. ಓಕೆ, ಈ ಸೀಟ್ ಬೆಲ್ಟ್ ಒಂದು ಬಕ್ಕಲ್ ಅಲ್ಲಿ ಬರುತ್ತೆ, ಇನ್ನೊಂದು ಬಕ್ಕಲ್ ಇಲ್ಲಿ ಬರುತ್ತೆ. ಇವಾಗ ಆಫ್ ಆಯಿತು ಸೌಂಡ್. ಸೊ ಹಿಂದೆನೇ ಸೀಟಲ್ಲಿ ಕೂತಿದ್ದೀನಿ, ಮಿಡಲ್ ಸೀಟಲ್ಲಿ. ಮಿಡಲ್ ರೋ ಅಲ್ಲಿ ನಿಮ್ಗೆ ಆಲ್ಮೋಸ್ಟ್ ಫ್ಲ್ಯಾಟ್ ಫ್ಲೋರ್ ಸಿಗುತ್ತೆ. ಸೊ ಡೀಸೆಂಟ್ ಆಗಿದೆ ಕಾಲು ಇಟ್ಕೊಳ್ಳೋಕ್ಕೆ. ಫುಲ್ 3 adults ಕೂತಾಗ ಯಾವುದೇ ಕಾರಲ್ಲೂ ಕಂಫರ್ಟಬಲಾಗಿ ಕೂರೋಕ್ಕಾಗಲ್ಲ. ಇದರಲ್ಲಿ ಇಂಡಿಪೆಂಡೆಂಟ್ ಸೀಟ್ಸ್ ಇದ್ದರೂ ಕೂಡ 100% ಕಂಫರ್ಟಲ್ಲಿ ಕೂರೋಕ್ಕಾಗುತ್ತೆ ಅನ್ನೋದು ನನಗೆ ಯಾಕೋ ಡೌಟ್. ಆಮೇಲೆ ನಾ ಹೇಳಿದ್ನಲ್ಲ, ಹೈಡ್ರಾಲಿಕ್ ಸಸ್ಪೆನ್ಷನ್ ಸೆಟಪ್ ಬರೋದ್ರಿಂದ ಸ್ವಲ್ಪ ತೇಲಾಡುತ್ತೆ ಗಾಡಿ. ಅದರಿಂದ ಏನಾಗುತ್ತೆ, ಈ ಥರ ಟ್ವಿಸ್ಟಿ ರೋಡ್ಸ್, ಇವಾಗ ನಾವು ನಂದಿ ಬೆಟ್ಟದ ರೋಡಲ್ಲಿ ಹೋಗ್ತಾ ಇದ್ದೀವಿ, ಇಂಥ ರೋಡಲ್ಲಿ ಒಂಚೂರು ಕರ್ವ್ಸಲ್ಲಿ ಸ್ವಲ್ಪ ಫಾಸ್ಟ್ ಹೋದಾಗ ಕಂಪ್ಲೀಟ್ ಬಾಡಿ ರೋಲ್ ಆಗುತ್ತೆ. ನೋಡಿ, ಈ ಥರ ರೋಲ್ ಆಗುತ್ತೆ, ಬಾಡಿ ರೋಲ್ ಸಿಗುತ್ತೆ. ಸೊ ಇದರಿಂದ ಏನಾಗುತ್ತೆ, ಪೀಪಲ್ ಮೇ ಗೆಟ್ ಅನ್ಕಂಫರ್ಟೇಬಲ್. ಬಟ್ ಸ್ಟಿಲ್ ಸಸ್ಪೆನ್ಷನ್ ಚೆನ್ನಾಗಿದೆ, ಎಲ್ಲ ಥರದ ರೋಡ್ಸ್ಗೂ ಡೀಸೆಂಟ್ ಆಗಿದೆ. ನಾನು ಇದನ್ನು ಏನಕ್ಕೆ ಇಷ್ಟೊಂದು ಸ್ಟ್ರೆಸ್ ಮಾಡಿ ಹೇಳ್ತಿದ್ದೀನಿ ಅಂದರೆ, ನಿಮ್ಗೆ ಆ ಬಾಡಿ ರೋಲ್ ಜಾಸ್ತಿ ಆದಷ್ಟು ಟ್ರಾವೆಲ್ ಸಿಕ್ನೆಸ್ ಇದ್ದವ್ರಿಗೆ ಅದೊಂದು ಪ್ರಾಬ್ಲಮ್ ಇದ್ದೇ ಇರುತ್ತೆ. ಅದು ಬಿಟ್ಟು ಸೀಟ್ಸ್ ಮುಂದೆ ಎರಡು ಆರಾಮಾಗಿ ಕೂತ್ಕೊಂಡಿದ್ರೆ, ಮುಂದೆ ಹಾಕ್ಕೊಂಡು ನೀವು ಕಾಲು ನೀಡಿ ಕೂಡ ಕೂತ್ಕೋಬೋದು. C5 Across ನಿಮಗೆ 6 ಕಲರ್ ಆಪ್ಷನ್ಸಲ್ಲಿ ಬರುತ್ತೆ, ಡ್ಯುಯಲ್ ಟೋನ್ ಮತ್ತು ಸಿಂಗಲ್ ಟೋನ್. ಆ್ಯಂಡ್ ಇದರ ಫಂಕಿ ಡಿಸೈನ್ ಹಾಗೂ ಒಂಥರ ಯೂತ್ಫುಲ್ ಡಿಸೈನ್ ಜೊತೆ ಈ ಕಲರ್ಸನ್ನು ಕೂಡ ಮ್ಯಾಚ್ ಆಗೋ ಥರನೇ ಇದೆ. ಇದರ ಎಕ್ಸ್ಪೆಕ್ಟೆಡ್ ಪ್ರೈಸ್ ಎನಿವೇರ್ ಬಿಟ್ವೀನ್ 25-30 lakh ಇರಬಹುದು. ಮಾರ್ಚಲ್ಲಿ ಲಾಂಚ್ ಆಗ್ತಾ ಇದೆ ಈ ಗಾಡಿ, ವೇಟ್ ಮಾಡಿ ನೋಡೋಣ. ನಮ್ಮ ಫ್ಲೈವಿ ವರ್ಡಿಕ್ಟ್, ಈ ಪ್ರೀಮಿಯಂ ಎಸ್ ಯು ವಿ ಸೆಗ್ಮೆಂಟ್ ಅಂತೂ ತುಂಬ ನೀಶ್ ಮಾರ್ಕೆಟ್ ಇದೆ. ಏನಕ್ಕೆ ಅಂದರೆ ಇದರ ಸೇಲ್ಸ್ ವಾಲ್ಯೂಮ್ ಕೂಡ ಕಮ್ಮಿ ಇದೆ. ಆದರೆ ಸಿಟ್ರನ್ C5 Across ಎಲ್ಲ ಕ್ಯಾರೆಕ್ಟರಿಸ್ಟಿಕ್ಸ್ ಇದೆ ಈ ಸೆಗ್ಮೆಂಟನ್ನು ಡಿಸ್ರಪ್ಟ್ ಮಾಡೋಕ್ಕೆ. ಏನಕ್ಕೆ ಅಂದರೆ ಇದರ ಎಂಜಿನ್ ಟ್ರಾನ್ಸ್ಮಿಷನ್ ಕಾಂಬಿನೇಷನ್ ಅಂತೂ ಸಖತ್ತಾಗಿದೆ, ವೆರಿ ಪವರ್ಫುಲ್ ಎಂಜಿನ್ ಆ್ಯಂಡ್ ಇಟ್ ಲುಕ್ಸ್ ಇಟ್ಸ್ ಪಾರ್ಟ್. ಏನಕ್ಕೆ ಅಂದರೆ ಇದರ ಕ್ವರ್ಕಿ ಫಂಕಿ ಡಿಸೈನ್ ತುಂಬ ಯೂತಿಗೆ ಅಪೀಲ್ ಆಗೋ ಥರ ಇದೆ. ಈ ಸೆಗ್ಮೆಂಟ್ನ ಡಿಸ್ರಪ್ಟ್ ಮಾಡಿ ಇದ್ರ ನಂಬರ್ಸ್ ಜಾಸ್ತಿ ಮಾಡೋ ಚಾನ್ಸಸ್ ತುಂಬಾ ಇದೆ ಸಿಟ್ರನ್ಗೆ. ಸೊ ವೇಟ್ ಮಾಡಿ, ಜಸ್ಟ್ ಹ್ಯಾವ್ ಎ ಲುಕ್ ಎಟ್ ಇಟ್. ಇಟ್ ಲುಕ್ಸ್ ಗ್ರೇಟ್,
ಸೌಂಡ್ಸ್ ಗ್ರೇಟ್, ಇಟ್ ಡ್ರೈವ್ಸ್ ಗ್ರೇಟ್. ಪ್ರೈಸಿಂಗ್ ಏನು ಮಾಡ್ತಾರೆ ಅದ್ರ ಮೇಲೂ ಕೂಡ ಡಿಪೆಂಡ್ ಆಗುತ್ತೆ ಸುಮಾರು ಎಲಿಮೆಂಟ್ಸ್. ಬಟ್ ಓವರಾಲ್ ಈ ಸೆಗ್ಮೆಂಟಲ್ಲಿ ಒಂದು ಯುನೀಕ್ ಕಾರ್, ಒಂದು ಫ್ಯಾಷನ್ ಸ್ಟೇಟ್ಮೆಂಟ್ ಅಂತ ಕಾರ್ ಅಂದರೆ ಸಿಟ್ರನ್ ಸಿಫೈ ಏರ್ ಕ್ರಾಸ್ ಅಂತಲೇ ಹೇಳ್ಬೋದು. ಇಂಥದ್ದೇ ಹೊಸ ಕಾರ್ಗಳದ್ದು ಬೈಕ್ಗಳದ್ದು ರಿವ್ಯೂಸ್ ನಿಮಗೆ ಕನ್ನಡದಲ್ಲಿ ನಾವು ತೊಗೊಂಬರ್ತಾ ಇದ್ದೀವಿ. ಸೊ ನಿಮ್ಮ ಸಪೋರ್ಟ್ ನಮಗೆ ತುಂಬ ಮುಖ್ಯ. ದಯವಿಟ್ಟು ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ನಿಮ್ಮ ಫ್ರೆಂಡ್ಸ್ ಜೊತೆ ಕೂಡ ಶೇರ್ ಮಾಡಿ. ನಿಮಗೆ ಏನೇ ಅಭಿಪ್ರಾಯಗಳಿದ್ರು ವಿಡಿಯೋ ಬಗ್ಗೆ, ಗಾಡಿ ಬಗ್ಗೆ, ದಯವಿಟ್ಟು ಕಾಮೆಂಟ್ ಸೆಕ್ಷನಲ್ಲಿ ಹಾಕಿ. ನಾವು ವಿ ವಿಲ್ ಟ್ರೈ ಆ್ಯಂಡ್ ರಿಪ್ಲೈ ಟು ಇಟ್.